ಸ್ನೇಹಿತರೆ ಎಲ್ಲ ಶಿಕ್ಷಕಾಕಾಂಕ್ಷಿಗಳಿಗೆ ಟಿ ಟಿ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಪರಿಸರ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಒಂದರ ಸರಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಇದು ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಪರಿಸರ ವಿಜ್ಞಾನದ ಮೂವತ್ತು ಪ್ರಶ್ನೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಎನ್ವೈರ್ಮೆಂಟಲ್ ಸೈನ್ಸ್ ಪರಿಸರ ವಿಜ್ಞಾನ ಪಾರ್ಟ್ ಫೈವ್ದಲ್ಲಿ ಬರ್ತಕ್ಕಂಥ ಪ್ರಶ್ನೆ ನೂರ ಇಪ್ಪತ್ತೊನೆಯ ಪ್ರಶ್ನೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂದರೆ ವೆರಿಬಲ್ ರಿಜಿಸ್ಟೆನ್ಸನ್ನು ಯಾವ ಸಿಂಬಾಲಲ್ಲಿ ನಾವು ಸೂಚಿಸಲಾಗ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇದು ಒಂದೇದು ಎಲೆಕ್ಟ್ರಿಕಲ್ ಬಲ್ಬ್ ವಿದ್ಯುತ್ ಬಲ್ಬ್ನ ಸಂಕೇತ ಇದು ರೋಧದ ಸಂಕೇತ ಇದು ಒಂದು ತಂತಿ ಮೂಲಕ ಮತ್ತೊಂದು ವಾಹತಂತೆ ಅಡ್ಡು ಆಯ್ದಂಥ ಒಂದು ಚಿತ್ರ ಇದು ಇದಕ್ಕೆ ಸರಿಯಾದ ಥರ ಯಾವುದಂದರೆ ಬದಲಾಯಿಸಬಿರೋದು ಇದಾಗ್ತಕ್ಕಂಥದ್ದು ಇವುಗಳಲ್ಲಿ ವಿದ್ಯುತ್ನ ವಾಹಕವಾಗಿರ್ತಕ್ಕಂಥ ವಸ್ತು ಪೆನ್ಸಿಲ್ ಲೆಡ್ ಗಾಜಿನ ಬಳಿ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ನೋಡಿ ರಬ್ಬರು ಪ್ಲಾಸ್ಟಿಕ್ ಅಳತೆ ಪಟ್ಟಿ ಗಾಜಿನ ಬಳಿ ಇವೆಲ್ಲ ಅವಾಹಕಗಳಾಗ್ತವು ಅದರ ಪೆನ್ಸಿಲ್ ಲ್ಯಾಡ್ ಸೀಸ್ ಅನ್ನೋದು ಇದನ್ನು ವಿದ್ಯುತ್ ದ್ವಾರವಾಗಿ ಬಳಕೆ ಮಾಡ್ಲಾಗ್ತದ ಧನಾಗ್ರವಾಗಿ ಬಳಕೆ ಮಾಡ್ಲಾಕ್ತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಪೆನ್ಸಿಲ್ ಲ್ಯಾಡ್ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಯಾಕಂದರೆ ಗಾಜು ಒಂದು ಏನಂದರೆ ಅದು ಪಾರದರ್ಶಕ ವಸ್ತು ಯಾವ ವಸ್ತು ಪಾರದರ್ಶಕ ವಸ್ತು ಸ್ವಯಂ ಪ್ರಕಾಶಿತ ವಸ್ತು ಅಪಾರದರ್ಶಕ ವಸ್ತು ಅರೆ ಪಾರದರ್ಶಕ ವಸ್ತು ಅಂತ ಕೊಡಿದರು ಆಮೇಲೆ ಪಾರದರ್ಶಕ ವಸ್ತು ಕೊಡಿದರೆ ಗಾಜು ಒಂದು ಪಾರದರ್ಶಕ ವಸ್ತು ಇನ್ನು ಅಂದರೆ ಜವ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಪರವಾರ ಆದರೆ ಇದನ್ನು ಮೆಟ್ರಿಕ್ ಪರ್ ಸೆಕೆಂಡ್ಗಳಲ್ಲಿ ವ್ಯಕ್ತಪಡಿಸಿ ಎಂದರು ನೋಡಿ ಮೆಟ್ರಿಕ್ ಪರ್ ಸೆಕೆಂಡ್ಗಳಲ್ಲಿ ಇದ್ರ ಏನಾಗ್ತದೆ ಅಂದಾಗ ವಿದ್ಯಾರ್ಥಿಗಳು ಗೊತ್ತಿರಬೇಕು ಜವಾದ್ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಅದ ಒಂದು ಕಿಲೋಮೀಟ್ರನ್ನು ಮೆಟ್ರಿದಾಗ ಕಂಡ್ ಮಾಡೋಕ್ಕರೆ ಇಂಟು ಸಾವಿರ ಡಿವೈಡ್ ಬೈ ಒಂದು ತಾಸಿಗೆ ಎರಡು ಸೆಕೆಂಡ್ ಅಂದರೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಆಗ್ತದೆ ಆಗ ಜೀರೋ ಜೀರೋ ಕಟ್ತೋಯ್ತು ಜೀರೋ ಜೀರೋ ಕಟ್ತೋಯ್ತು ಎರಡು ಐದಲಿ ಆಮೇಲೆ ಎರಡು ಹದಿನೆಂಟಲಿ ಕಟ್ತೋಗ್ತದೆ ಆಮೇಲೆ ಹದಿನೆಂಟು ಅಂದಲೇ ಹದಿನೆಂಟು ಎರಡನೇ ಮೂವತ್ತಾರು ಇಲ್ಲಿ ಇಪ್ಪತ್ತದೆ ಆಗ ಐದು ಎರಡಲೇ ಹತ್ತಂದ್ರೆ ನೂರು ಆಗ್ತದೆ ನೂರು ಅನ್ಸರ್ ಎಷ್ಟು ಬಿಡ್ತದೆ ನೂರು ನೂರು ಮೀಟ್ರ್ ಪರ್ ಸೆಕೆಂಡ್ ಸರಿಯಾದ ಉತ್ತರ ಆಗ್ತದೆ ಕೆಳಗಿನ ದೂರ ಕಾಲ ನಕ್ಷೆಯಲ್ಲಿ ಯಾವುದು ಸ್ಥಿರ ಜವವನ್ನು ಚಲಿಸುತ್ತಿರುವ ಕಾರಿನ ಚಲನೆಯನ್ನು ಸೂಚಿಸ್ತದೆ ನೋಡಿರಿ ಸ್ಥಿರ ಜವ ಅಂದಾಗ ಸ್ಥಿರ ಜವ ಯಾವಾಗ್ತದೆ ಅಂದರೆ ಸಮಕಾಲಾಂತರದಲ್ಲಿ ಕೊಂದು ಕಾಯ ಸಮಕಾಲಾಂತರದಲ್ಲಿ ಸಮ ದೂರವನ್ನು ಕ್ರಮಿಸಿದರೆ ಅದನ್ನು ನಾವು ಕರಿತೇವೆ ಇಲ್ಲಿ ನೋಡ್ರಿ ಸಮಕಾಲಾಂತರದಲ್ಲಿ ಸಮ ದೂರ ಕ್ರಮಿಸಿದ್ರೆ ಇದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಸಮಕಾಲಾಂತರದಲ್ಲಿ ಸಮ ದೂರವನ್ನು ಕ್ರಮಿಸಿದರೆ ಅದು ಸ್ಥಿರವಾದ ಜವ ಅಂತ ಕೈತದೆ ಅದಕ್ಕಾಗಿ ಇಲ್ಲಿ ಒಂದೇದು ಸರಿಯಾದ ಉತ್ತರ ಆಗ್ತದೆ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ವಿಧವನ್ನು ನಾವು ಏನು ನೀವು ಒಂದು ಲೋಲಕ ತೊಗೊಂಡಾಗ ಲೋಲಕವನ್ನು ಜೊತೆಟ್ಟಾಗ ಲೋಲಕ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಕ್ಕಂಥ ಈ ಪ್ರಕ್ರಿಯೆಯನ್ನು ಆಂದೋಲನ ಅಂತ ಕರಿತೀವಿ ಕರಿತವು ಆಂದೋಲನ ಅಂತ ಕರಿತವು ಇನ್ನು ಕಾಗದದ ಹಾಳಿಯೊಂದಿಗೆ ಉಜ್ಜಿ ಸ್ಟ್ರಾ ಮತ್ತು ಒಂದು ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸ್ತಕ್ಕಂಥದ್ದು ಅಂದರೆ ಒಂದು ಸ್ಟ್ರಾವನ್ನು ಉಜ್ಜಿ ಮತ್ತೊಂದು ಸ್ಟ್ರಾವನ್ನು ಆಕರ್ಷಣೆ ಮಾಡಿದೆ ಈ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಬಲ ಅಂತ ಕೇಳ್ತಾರು ಸ್ನಾಯು ಬಲ ಇಲ್ಲ ಯಾಕಂದರೆ ಸ್ನಾಯುದಾಗ ನಮ್ಮ ದೇಹಕ್ಕೆ ಸಂಬಂಧಿಸಿದ್ದು ಗುರುತ್ವ ಅಂದಾಗ ಗ್ರಾವಿಟಿಗೆ ಸಂಬಂಧಿಸಿದ್ದು ಕಾಂತೀಯ ಬಲ ಅಂದರೆ ಇದು ಕಾಂತಗಳಿಗೆ ಸಂಬಂಧಿಸಿದಂತು ಆದರೆ ಇಲ್ಲಿ ಸರಿಯಾದ ಉತ್ತರ ಸ್ಥಾಯಿ ವಿದ್ಯುತ್ ಬಲ ಸ್ಥಾಯಿ ವಿದ್ಯುತ್ ಬಲ ಇದು ಎಂಟನೇ ತರಗತಿಯಲ್ಲಿ ನ್ಯೂ ಸಿಲೆಬಸ್ದಲ್ಲಿರ್ತಕ್ಕಂಥದ್ದು ಇನ್ನು ಮ್ಯಾಗ್ನಟೈಟ್ ಮ್ಯಾಗ್ನಟೈಟ್ನಲ್ಲಿ ಬಳಸುವ ಪ್ರಮುಖ ಧಾತು ಯಾವುದು ಅಂದಾಗ ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಕಬ್ಬಿನ ಯಾವುದು ಕಬ್ಬಿನವನ್ನು ಬಳಕೆ ಮಾಡಲಾಗ್ತದೆ ಇನ್ನು ಲೋಹದ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ತಿಕ್ಕಿದ್ದಾರೆ ನೋಡಿರಿ ಲೋಹದ ಕಾರ್ಬೋನೇಟ್ಗೆ ಒಂದು ಉದಾಹರಣೆ ನಾವು ಸೋಡಿಯಂ ಕಾರ್ಬೋನೇಟನ್ನು ತೆಗೆದುಕೊಳ್ಳೋಣ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಂದರು ಆಮ್ಲ ಅಂದರೆ ಎಸ್ ಸಿ ಎಲ್ಲನ್ನು ತೆಗೆದುಕೊಳ್ಳೋಣ ಈಗ ಏನಾಗ್ತದಂದ್ರೆ ಸೋಡಿಯಂ ಕ್ಲೋರೈಡನ್ನು ಕೊಡ್ತದೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ನೀರನ್ನು ಕೊಡ್ತದೆ ನೋಡಿ ಸೋಡಿಯಂ ಕ್ಲೋರೈಡ್ ಅಂದಾಗ ನೋಡಿ ಎನ್ ಎ ಸಿ ಎಲ್ ಎನ್ ಎ ಸಿ ಎಲ್ ಅಂದಾಗ ಟು ಎನ್ ಎ ಸಿ ಎಲ್ ಬ್ಯಾಲೆನ್ಸ್ ಮಾಡೋಣ ಇಲ್ಲಿ ಕ್ಲೋರಿನ್ ಆ್ಯಡ್ ಇದ್ದಾಗ ಇಲ್ಲಿ ಆ್ಯಡ್ ಮಾಡೋಣ ಇವಾಗ ಹೈಡ್ರೋಜನ್ ಏನಾಗ್ತದೆ ಎಚ್ ಟು ಓ ಎಚ್ ಟು ಓ ಬಿಡುಗಡೆ ಆಗ್ತದೆ ಎಚ್ ಟು ಅಂದರೆ ಎರಡು ಹೈಡ್ರೋಜನ್ನು ಓ ಇನ್ನೊಂದು ಇನ್ನೊಂದು ಏನು ಇತ್ತು ಅಂದರೆ ಇನ್ನೊಂದು ಓ ಉಳಿತು ಅದರ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ನೀಳೆ ಬಿಡುಗಡೆ ಆಗ್ತದೆ ಅಂದರೆ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ನೀಲ ಯಾಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕುಟ್ಟೆತೆ ಮತ್ತು ತನ್ನತೆ ಗುಣ ಹೊಂದಿರ್ತಕ್ಕಂಥ ಲೋಹ ಯಾವುದು ಯಾವುದರು ಅಂದರೆ ಇಲ್ಲಿ ಸತ್ತು ಅದ್ರ ಜಡ್ ಜಿಂಕ್ ಅಂತ ಕರಿತೇವೆ ಕಾಫರ್ ಆಮೇಲೆ ಅರಮ್ ಅರಮ್ ಅಂದರೆ ಬಂಗಾರವನ್ನು ಲ್ಯಾಟಿನ್ ಭಾಷೆ ಅರಮ್ ಎಂಬ ಭಾಷೆಯಿಂದ ಬಂದಿರತಕ್ಕಂಥದ್ದು ಗೋಲ್ಡ್ ಅದರ ಸಂಕೇತ ಎ ಯು ಎಚ್ ಜಿ ಅಂದರೆ ಪಾದರಸ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಬಂಗಾರ ಯಾಕಂದರೆ ಒಂದು ಗ್ರಾಮ್ ಚಿನ್ನವನ್ನು ಸುಮಾರು ಎರಡು ಕಿಲೋಮೀಟ್ರ್ ದೂರವನ್ನು ನಾವು ಎಳಿಬೋದು ಅದಕ್ಕೆ ಹೆಚ್ಚು ಕುಟ್ಯತೆ ತನ್ಯತೆ ಅಂದರೆ ಯಾವುದನ್ನು ವಸ್ತುವನ್ನು ಬಡಿದಾಗ ನಾವು ಹಾಳೆಗಳಾಗಿ ಮಾಡಬಹುದು ಅದು ಕುಟ್ಯತೆ ಯಾವ ವಸ್ತುವನ್ನು ಬಡಿದು ತಂತೆಯಾಗಿ ಮಾಡಬಹುದು ಅದು ತನ್ಯತೆ ಅದು ಎರಡು ಗುಣವನ್ನು ಯಾವುದು ಹೊಂದಿರ್ತದೆ ಬಂಗಾರ ಹೊಂದಿರ್ತದೆ ಇನ್ನು ಲೋಹಾಬಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಲಿಥಿಯಮ್ ಅಯೋಡಿಯನ್ ಜರ್ಮೇನಿಯಂ ಜನ ಜರ್ಮೇನಿಯಂ ನೋಡ್ರಿ ಹದಿನಾಲ್ಕನೇ ವರ್ಗದ ಧಾತುಗಳೆಲ್ಲ ಲೋಹಾಬಗಳು ಲೋಹಾಬಳೆಂದರೆ ಏನು ಲೋಹದ ಕೆಲವು ಸಭಾಗೃತ ಮತ್ತು ಲೋಹದ ಕೆಲವು ಭೌತಿಕ ಗುಣವನ್ನು ಹೊಂದಿರತಕ್ಕಂಥ ಲೋಹಗಳನ್ನ ಲೋಹ ಬದಕೆತವೆ ಇಲ್ಲಿ ಬರ್ತಕ್ಕಂಥದ್ದು ಜರ್ಮೇನಿಯಂ ಮತ್ತು ಸಿಲಿಕಾನ್ ಹಿಂಗೆಲ್ಲ ಅವರು ಲೋಹಾಬಗಳ ಗುಂಪಿಗೆ ಸೇರ್ತಕ್ಕಂಥದ್ದು ಇನ್ನು ಅಮೋನಿಯಂ ದ ಅಮೋನಿಯಾದಲ್ಲಿರುವ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಗಳನುಪ ಅನುಪಾತಂದರು ನೋಡಿ ರಾಶಿ ಅಂದಾಗ ಅಮೋನಿಯಾ ಸಂಕೇತ ಎಣ್ಣೆ ಚಿತ್ರಿ ಅದ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಏಳು ಅದ ರಾಶಿ ಸಂಖ್ಯೆ ಹದಿನಾಲ್ಕು ಅದ ಹೈಡ್ರೋಜನ್ದು ರಾಶಿ ಸಂಖ್ಯೆ ಪ್ರಮಾಣ ಸಂಖ್ಯೆ ಒಂದದ ಅದಕ್ಕಾಗಿ ಇಲ್ಲಿ ಹೈಡ್ರೋಜನ್ ಮೂರು ಇರೋದ್ರಿಂದ ಮೂರು ರಾಶಿ ಆಗ್ತದಾಗ ಹದಿನಾಲ್ಕು ಅನುಪಾತ ಮೂರು ಆಗ್ತದೆ ರಾಶಿಗಳ ಅನುಪಾತ ಇನ್ನು ಎರಡು ಹೆಲೋಜನ್ ಧಾತುಗಳನ್ನು ಹೊಂದಿರ್ತಕ್ಕಂಥ ಕಾರ್ಬನ್ನ ಸಂಯುಕ್ತ ಯಾವುದು ಎರಡು ಎಲೋಜನ್ನ ಧಾತುಗಳನ್ನು ಹೊಂದಿರ್ತಕ್ಕಂಥ ಕಾರ್ಬನ್ ಸಂಯುಕ್ತ ಡಿ ಡಿ ಟಿ ಡಿ ಡಿ ಟಿ ಡಿ ಡಿ ಟಿ ಮೀನ್ಸ್ ಡೈಕ್ಲೋರೋ ಡೈಫಿನಾಲ್ ಟೆಟ್ರಾಕ್ಲೋರೋ ಇತ್ಯ ಏನಂತ ಡಿ 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 ಟಿಯನ್ನು ಕರಿತೇವೆ ಇನ್ನು ಬಿ ಎಸ್ ಸಿ ಅಂದರೆ ಬೆಂಜಿನ್ ಎಕ್ಸಾ ಕ್ಲೋರೈಡ್ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಟಿ ಎನ್ ಟಿ ಅಂದರೆ ಆಗ್ತದೆ ಇನ್ನು ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಏನು ಗಾತ್ರವನ್ನು ನಾವು ಹೆಳು ಮತ್ತು ಗಾತ್ರವನ್ನು ಯಾವಾಗಲೂ ನಾವು ಮೆಟ್ರಿಕ್ ಕ್ಯೂಬ್ದಾಗ ಅಳೆಯಲಾಗ್ತದೆ ಇನ್ನು ಮೆಟ್ರಿಕ್ ಕ್ಯೂಬ್ದಾಗ ಅಳೆಯಲಾಗ್ತದೆ ಇನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಲವಣ ಯಾವುದು ಕಿಡಿಯುವ ನೀರನ್ನು ಕ್ರೀಮಿತಗೊಳಿಸ್ಬೇಕಾದ್ರೆ ಲೋನು ಇಲ್ಲಿ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡನ್ನು ಕೊಡಲಾಗಿದೆ ಆಮೇಲೆ ಸು ಕಾಸ್ಟಿಕ್ ಸೋಡಾ ಸೋಡಿಯಂ ಮೈಡಾಕ್ಸೈಡನ್ನು ಕೊಡಲಾಗಿದೆ ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾವನ್ನು ಕೊಡಲಾಗಿದೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಕೊಡಲಾಗಿದೆ ಸಿ ಎ ಸೋಪುರ್ ಅನ್ನು ಕೊಡಲಾಗಿದೆ ಅದರಲ್ಲಿ ಕುಡಿಯುವ ನೀರನ್ನು ಕ್ರೀಮಿತಗೊಳಿಸ್ಕೊಬೇಕು ಮಾಡೋದು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಇದಕ್ಕೆ ಚಲುವೆ ಪುಡಿ ಅಂತಲೂ ಕರೀಲಾಗ್ತದೆ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆಯನ್ನು ಏನಂತ ಕರೆಯಲಾಗ್ತದ ಆವೀಕರಣ ಬಾಷ್ಪೀಕರಣ ಉತ್ಪತ್ತನ ಸ್ಫಟಕೀಕರಣ ದೊಡ್ಡ ಹರಳುಗಳ ರೂಪದಿಂದಾಗ ಹರಳುಗಳ ರೂಪ ಬಿಡಬೇಕಾದ್ರೆ ಅವುಗಳು ಸ್ಫಟಕೀಕರಣ ಕ್ರಿಯೆ ಮಾಡಲಾಗ್ತದೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಪ್ರಭೇದಗಳನ್ನು ನಾವೇನಂತ ಕರೀಲಾಗ್ತದೆ ಸ್ಥಳೀಯ ಪ್ರಭೇದಗಳು ಅಪಾಯಕ್ಕೊಳಗಾದ ಪ್ರಭೇದಗಳು ವಲಸೆ ಪ್ರಭೇದಗಳು ಅಳಿದು ಹೋಗಿರೋ ಪ್ರಭೇದಗಳ ಕೊಡಲಾಗಿದ್ದಾವೆ ಯಾವೂ ಬರಲ್ಲ ಒಂದು ಇನಿಷ್ಟ ಅದು ಸ್ಥಳೀಯ ಪ್ರಭೇದ ಆಗಿರ್ತಕ್ಕಂಥದ್ದು ಇನ್ನು ಜೈವಿಕ ವಿಘಟನೆ ಆಗ್ತಕ್ಕಂಥ ವಸ್ತುಗಳನ್ನು ಮಾತ್ರ ಒಳಗೊಂಡ ಒಂದು ಗುಂಪು ಸ್ನೇಹಿತರೆ ಇಲ್ಲಿ ನೋಡಿದಾಗ ಗಾಜು ಇದು ಜೈವಿಕವಾಗಿ ಬೇಗನೆ ಕೊಳಲ್ಲ ತರಕಾರಿ ಚರ್ಮ ಚರ್ಮನೂ ಬೇಗನೆ ಕೊಳಲ್ಲ ಆಮೇಲೆ ಕಾಗದ ಹೂವು ಪಿ ವಿ ಸಿ ಪೈ ಪಿ ವಿ ಸಿ ಅಂದರೆ ಸಿಂಥೆಟಿಕ್ ಮಟ್ಟಿಗೆ ಹಾಕ್ತಾರೆ ಬೇಗನೆ ಕಳೆಯಲ್ಲ ಮರದ ತುಂಡು ಪ್ಲಾಸ್ಟಿಕ್ ಚೀಲ ತಂತೆ ಪ್ಲಾಸ್ಟಿಕ್ ಚೀಲ ಬೇಗನೆ ಕಳೆಯಲ್ಲ ಆದರೆ ತ್ಯಾಜ್ಯ ಹುಲ್ಲು ಹಣ್ಣಿನ ಸಿಪ್ಪೆ ಬೇಗನೆ ಕುಳಿತಕ್ಕಂಥದ್ದು ಕೊಟ್ಟಿರುವ ಚಿತ್ರದಲ್ಲಿ ಜೀವಕೋಶದ ವಿಧವನ್ನು ಹೆಸರಿಸಿ ನೋಡಿರಿ ಕೊಟ್ಟಿರ್ತಕ್ಕಂಥ ಜೀವಕೋಶ ಅಂದಾಗ ಇವು ಸ್ನಾಯು ಯಾಕೆ ಸ್ನಾಯುಕೋಶಗಳು ಸ್ನಾಯು ತಂತುಗಳಿಂದದ್ದು ಯಾವಾಗಲೂ ನರ ನರ ಆವೇಗಗಳನ್ನು ತನ್ ತನ್ನ ಆಕಾರವನ್ನು ಬದಲಿಸುತ್ತಾ ಸಂಕೋಚಿಸಿ ಚಲಿಸ್ಬೇಕಂದ್ರೆ ವಿಶಿಷ್ಟವಾದ ಪ್ರೋಟೀನನ್ನು ಈ ಕೋಶಗಳು ಹೊಂದಿರತಕ್ಕಂಥದ್ದು ಇನ್ನು ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಈ ಹೆಸರಿ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಇಂದಿರಾ ಪಾಯಿಂಟ್ ಎಂದು ಹೆಸರಲಾಗ್ತದೆ ಇಂದಿರಾ ಪಾಯಿಂಟ್ ಅಂತ ಕರಲಾಗ್ತದೆ ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿ ನೋಡಿ ಪೋಲಿಯೋ ರೋಗ ಇದು ಪೊಟೋಜೋದಿಂದ ಬರೋ ಡಿಸೀಸು ಬ್ಯಾಕ್ಟೀರಿಯಾದಿಂದ ಬರೋ ಡಿಸೀಸು ಅಥವಾ ಶಿಲೀಂಧ್ರಿಂದ ಬರ್ತಕ್ಕಂಥದ್ದು ಅಥವಾ ವೈರಸ್ನಿಂದ ಬರ್ತಕ್ಕಂಥದ್ದು ಪೋಲಿಯೋ ರೋಗ ಯಾವಾಗಲೂ ವೈರಸ್ನಿಂದ ಬರುವ ರೋಗ ಯಾಕಂದ್ರೆ ಪೋಲಿಯೋ ಎಚ್ ಐ ವೈರಸ್ ಏಡ್ಸ್ ಕಾಯಿಲೆ ಇವೆಲ್ಲ ವೈರಸ್ನಿಂದ ಡೆಂಗ್ಯೂ ಡೆಂಗ್ಯೂ ಚಿಕ್ಕನ ಉಣ್ಣೆ ಇವೆಲ್ಲ ವೈರಸ್ನಿಂದ ಬರುವ ಕಾಯಿಲೆಗಳು ಇನ್ನು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ನಾವೇನು ಕರಿತೇವೆ ಒಕ್ಕನೆ ಬಿತ್ತನೆ ಕಳೆ ನಿವಾರಣೆ ಕೊಯ್ಲು ಇಲ್ಲಿ ಒಕ್ಕನೆ ಸರಿಯಾಗುತ್ತಾರೆ ಒಕ್ಕನೆ ನಂತರ ಹುಲ್ಲುಗಳನ್ನು ಕಾಳುಗಳನ್ನು ಬೇರ್ಪಡಿಸೋ ಪ್ರಕ್ರಿಯೆಗೆ ಒಕ್ಕಣೆ ಅಂತ ಕರೆಯಲಾಗ್ತದೆ ಇನ್ನು ಕೊಬ್ಬನ್ನು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ಭಾಗ ಯಾವುದು ಜಠರ ಬಾಯಿ ಸಣ್ಣ ಕಲ್ಲು ಕೊಬ್ಬು ಸಂಪೂರ್ಣವಾಗಿ ಜೀರ್ಣಕರಿ ಆಗ್ತಕ್ಕಂಥ ಮಾನವ ಜೀರ್ಣಾಂಗ ಸಣ್ಣ ಕಳ್ಳನಲ್ಲಿ ಸ್ಮಾಲ್ ಇಂಟ್ರಸ್ಟದಲ್ಲಿ ಆಗ್ತಕ್ಕಂಥದ್ದು ಇನ್ನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರ್ತಕ್ಕಂಥವ್ರು ಎಡ್ವಾರ್ಡ್ ಜನ್ನರ್ ಅಲೆಕ್ಸಾಂಡ್ರ್ ಪ್ಲೇಮಿಂಗ್ ಲೋಫಾಚರ್ ರಾಬರ್ಟ್ ಕೋಚ್ ಇಲ್ಲಿ ಎಡ್ವಾರ್ಡ್ ಜನ್ನರ್ ಅವರು ಏನು ಅಂದ್ರೆ ಸಿಡುಬು ರೋಗಕ್ಕೆ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡ್ತಾರು ವ್ಯಾಕ್ಸಿನೇಷನ್ನ ಕಂಡುಹಿಡ್ತಾರು ಇನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಮೂರನೆಯ ತರಗತಿಯ ತರಗತಿಯಿಂದ ಐದನೇ ತರಗತಿಯವರಿಗೆ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದ ವಿಷಯ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ವಿಜ್ಞಾನದ ಮತ್ತು ಸಮಾಜ ವಿಜ್ಞಾನ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಸಮಾಜ ವಿಜ್ಞಾನ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ವಿಜ್ಞಾನ ಮತ್ತು ಗಣಿತದ ಪರಿಕಲ್ಪನೆ ಮತ್ತು ಸಮಸ್ಯೆಗಳು ನೋಡಿರಿ ಮೂರನೆಯಿಂದ ಐದನೇ ತರಗತಿಯಲ್ಲಿ ಪರಿಸರ ವಿಜ್ಞಾನ ವಿಷಯ ಅಂತರ್ಗತವಾಗಿರ್ತಕ್ಕಂಥದ್ದು ವಿಜ್ಞಾನ ಮತ್ತು ಸಮಾಜದ ಎರಡೂ ಪರಿಕಲ್ಪನೆಗಳು ಇರ್ತಕ್ಕಂಥ ಯಾಕಂದರೆ ವಿಜ್ಞಾನ ಸಮಾಜ ವಿಜ್ಞಾನ ಕೂಡಿನ ಒಂದು ಪರಿಸರ ವಿಜ್ಞಾನತ್ತ ಮಾಡಲಾಗಿರ್ತಕ್ಕಂಥದ್ದು ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಣೆಗಳನ್ನು ತರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚೆ ಸೂಚಿಸಿದರು ಸನ್ನಿವೇಶ ಶಿಕ್ಷಕರು ಬಳಸುವ ತಂತ್ರ ಯಾವುದು ಜಿಗ್ಸಾ ತಂತ್ರ ಜೊತೆಯಾಗೂ ಹಂಚಿಕೋ ತಂತ್ರ ಆಮೇಲೆ ಪಜಲ್ ದುಂಬಿ ಶಬ್ದ ಮೀನು ಬುಟ್ಟಿ ಶಬ್ದ ಫಿಶ್ ಬೋ ಫ್ರಸ್ ಫಿಶ್ ಬೋ ಅಂದರೆ ಇದು ಒಂದು ಆಟ ಆಗ್ತದೆ ದುಂಬಿ ಅಂದರೆ ಪಜಲ್ ಟೆಸ್ಟ್ ಆಗ್ತದೆ ಆದರೆ ಇಲ್ಲಿ ತಂದಂಥ ವಸ್ತುಗಳ ಬಗ್ಗೆ ಥೀಮ್ಸ್ ಬಗ್ಗೆ ತಮ್ಮ ತಮ್ಮಲ್ಲಿ ಏನು ಮಾಡೋಕ್ಕು ಚರ್ಚೆ ಮಾಡಬೇಕಾದ್ರೆ ಜೊತೆಯಾಗೂ ಹಂಚಿಕೊಳ್ಳು ಒಂದು ತಂತ್ರವನ್ನು ಬಳಕೆ ಮಾಡಬೇಕಾಗ್ತದೆ ಯಾವುದು ಜೊತೆಯಾಗೂ ಮತ್ತು ಹಂಚಿಕೊಳ್ಳು ಇನ್ನು ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆಯುತ್ತಾರೆ ಇದು ಸೂಚಿಸುವುದು ನೋಡಿ ಪರಿಕಲ್ ಪರಿಶೋಧನಾ ಅಂದಾಗ ಶೋಧನೆ ಮಾಡ್ತಕ್ಕಂಥ ಕ್ರಮ ಆ ಶೋಧನೆ ಮೂಲಕ ಪರಿಸರ ವಿಜ್ಞಾನ ಕಲಿಬೇಕಾದ್ರೆ ಯಾವ ಕೂಡ ಮಕ್ಕಳು ಸಾಕಷ್ಟು ಅವಕಾಶನ ಹೊಂದಿರ್ತಾರೆ ಅಂದಾಗ ಪರಿಸರ ವಿಜ್ಞಾನ ಕಂಠಪಾಠ ಮಾಡೋದ್ರ ಮೂಲಕ ಕಲಿಯೋದು ಪರಿಸರ ವಿಜ್ಞಾನ ಮಾಹಿತಿಯ ಮೂಲಕ ಕಲಿತಾರೋ ಪರಿಸರ ವಿಜ್ಞಾನ ಶಿಶು ಕೇಂದ್ರಿತವಾಗಿರ್ತಕ್ಕಂಥ ಪರಿಸರ ವಿಜ್ಞಾನ ಶಿಕ್ಷಕ ಕೇಂದ್ರಿತವಾಗಿ ನೋಡಿ ಪರಿಸರ ವಿಜ್ಞಾನ ಯಾವಾಗಲೂ ಶಿಕ್ಷಕ ಕೇಂದ್ರಿತ ಆಗಿರೋದಲ್ಲ ಅದು ಮಕ್ಕಳ ಕೇಂದ್ರಿತ ಆಗಿರ್ತಕ್ಕಂಥದ್ದು ಶಿಶು ಕೇಂದ್ರಿತವಾಗಿರ್ತಕ್ಕಂಥದ್ದು ಇನ್ನು ಗುಂಪು ಚಟುವಟಿಕೆಯಲ್ಲಿ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆ ಮತ್ತು ತಂತ್ರಗಳು ನೋಡ್ರಿ ಗುಂಪು ಚರ್ಚೆ ಅಂದಾಗ ಮೌಲ್ಯವನ್ನು ವೃದ್ಧಿಸಬೇಕಾದ್ರೆ ಯಾವ್ದು ಕಾರಣ ಅಂದ್ರೆ ಸಹಭಾಗಿ ಕಲಿಕೆ ಒಬ್ಬರನ್ನು ಒಬ್ಬ ಫ್ರೆಂಡ್ಸನ್ನು ಮತ್ತೊಬ್ಬ ಫ್ರೆಂಡ್ಸ್ ಕೇಳಿ ಕಲಿತಕ್ಕಂಥದಾಗ ಅದು ಗುಂಪು ಚಟುವಟಿಕೆ ಆಗ್ತಕ್ಕಂಥದ್ದು ಇನ್ನು ಪ್ರಾಥಮಿಕ ಹಂತದಲ್ಲಿ ಪರಿಸರ ವಿಜ್ಞಾನ ಕಲಿಕೆಯ ಘಟಕಾಂಶಗಳು ತಯಾರಿ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಣ್ಣ ಮಕ್ಕಳು ಪರಿಸರ ವಿಜ್ಞಾನ ಕಲಿಕೆ ಮಾಡ್ಬೇಕು ಏನು ಮಾಡ್ಕೊ ಮೊದಲು ತಯಾರಿ ಮಾಡ್ಕೋತಾರೋ ಪ್ರಸ್ತುತಿ ಮಾಡ್ತಾರೋ ಉತ್ಪನ್ನವನ್ನು ಕೊಡ್ತಾರು ಅಥವಾ ತಯಾರಿಕೆ ಪ್ರಕ್ರಿಯೆ ಉತ್ಪನ್ನ ತಯಾರಿಕೆ ಪ್ರಸ್ತುತಿ ಪ್ರಕ್ರಿಯೆ ತಯಾರಿಕೆ ಉತ್ಪನ್ನ ಸಂಪನ್ನತೆ ಅಂದಾಗ ಇಲ್ಲಿ ಮೂರನೇದು ಸರಿಯಾದ ಉತ್ತರ ಆಗ್ತದೆ ಯಾಕಂದರೆ ಮೊದಲು ವಿದ್ಯಾರ್ಥಿಗಳು ಏನು ಮಾಡ್ಕೋತಾರೆ ತಯಾರಿಕೆ ಮಾಡ್ಕೋತಾರೋ ಪ್ರಸ್ತುತಿ ಪಡ್ಕೊಳ್ತಾರೆ ಆಮೇಲೆ ಪ್ರಕ್ರಿಯೆ ಆತರು ಇನ್ನು ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಇದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತದೆ ಎಸ್ ಅನುಮೂರ್ತ ಕಲ್ಪನೆಗಳು ಅಂದರೆ ವಿಚಾರ ಮಾಡ್ತಾರೆ ಪರಿಸರದ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು ಇದು ಪ್ರಾಯೋಗ ಜ್ಞಾನವನ್ನು ಒದಗಿಸ್ತದೆ ಎಸ್ ಪ್ರಾಯೋಗಿಕ ಜ್ಞಾನವನ್ನು ನೀಡ್ತದೆ ಯಾಕಂದರೆ ಪ್ರಾಕ್ಟಿಕಲಿ ನಾಲೆಜನ್ನು ನಮಗೆ ಪರಿಸರ ವಿಜ್ಞಾನ ನೀಡ್ತದೆ ಅಥವಾ ವಿಜ್ಞಾನ ಹಲವು ಪರಿಸರದ ಹಲವಾರು ಪ್ರಯೋಗವನ್ನು ಮಾಡ್ತವೆ ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಮತ್ತು ಬಳಸ್ಕೊಳ್ಳುವ ಅನುಕೂಲವಾಗುವುದಿಲ್ಲ ಇದು ತಪ್ಪಾದ ಅದಕ್ಕೆ ಮೂರನೇದು ಹೇಳಿಕೆ ತಪ್ಪಾಗಿದೆ ಒಂದನೇದು ಎರಡನೇದು ಹೇಳಿಕೆ ಸರಿಯಾದ ಅದಕ್ಕೆ ಇಲ್ಲಿ ಲಾಸ್ಟ್ನೇದು ಸರಿಯಾದ ಉತ್ತರ ಆಗ್ತದೆ ಎ ಬಿ ಎಳು ಸರಿ ಆಗ್ತಕ್ಕಂಥದ್ದು ಇಷ್ಟು ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ ಆರಲ್ಲಿ ನಡೆದಂತಹ ಪರಿಸರ ವಿಜ್ಞಾನ ಪ್ರಶ್ನೆ ಪತ್ರೆ ಪ ಪ್ರಶ್ನೆ ಪತ್ರಿಕೆ ಒಂದರ ಸರಿ ಉತ್ತರಗಳು ಇವುಗಳಿಗೆ ಸಂಬಂಧಿಸಿದಂತೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಆಲ್ ದಿ ಬೆಸ್ಟ್